ನನಗೆ ಮೂರೇ ಮೂರು ತಿಂಗಳ ಅವಧಿಯನ್ನ ಕೊಟ್ಟು ನೋಡಿ, ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನಿ ಸೇನೆಯ ಅತಿಕ್ರಮಣಕಾರರನ್ನ ಮುಜಾಫರಾಬಾದ್ವರೆಗೆ ಅಟ್ಟುತ್ತೇವೆ. ಭಾರತೀಯ ಸೇನೆಯ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನುವುದನ್ನ ಜಗತ್ತಿಗೆ ತೋರಿಸುತ್ತೇವೆ. ಕಾಶ್ಮೀರ ಸಮಸ್ಯೆಯನ್ನೇ ಎಲ್ಲವಾಗಿಸುತ್ತೇವೆ. 1948ರಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಎಂಥದ್ದೊಂದು ಮಾತು ಹೇಳಿದ ಆ ಧೀರ ಬೇರ್ಯಾರೂ ಅಲ್ಲ, ಕೊಡಗಿನ ವೀರ ಜನರಲ್ ತಿಮ್ಮಯ್ಯ. ಭಾರತೀಯತೆಯ ಬಗ್ಗೆ ಅವರಲ್ಲಿ ಅಂಥದ್ದೊಂದು ಅಭಿಮಾನ ಇತ್ತು, ತಾಯ್ನಾಡಿಗಾಗಿ ಹೋರಾಡುವ ಛಲ ಇತ್ತು. ಭಾರತೀಯ ಸೇನಾ ಇತಿಹಾಸದಲ್ಲಿ ಜನರಲ್ ತಿಮ್ಮಯ್ಯನವರ ಆ ಒಂದು ಅಧ್ಯಾಯವನ್ನ ಯಾವತ್ತೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಮಾತೆಯ ಪುತ್ರರು ಎಂಥ ಧೀರರು, ಎಂಥ ಧೈರ್ಯವಂತರು ಅನ್ನುವುದಕ್ಕೆ ಜನರಲ್ ತಿಮ್ಮಯ್ಯನವರು ಜೀವಂತ ನಿದರ್ಶನರಾಗಿದ್ರು. ಜನರಲ್ ತಿಮ್ಮಯ್ಯನವರು ಭೂಸೇನೆಯ ದಂಡ ನಾಯಕರಾಗಿ ಸ್ವಾತಂತ್ರ್ಯ ನಂತರ ಕೈಗೊಂಡ ಮೊದಲ ಕಾರ್ಯಾಚರಣೆಯನ್ನ ಭಾರತೀಯ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದಿದೆ. ಭಾರತ ಸ್ವತಂತ್ರಗೊಂಡು ಆಂಗ್ಲರು ದೇಶವನ್ನ ಬಿಡುವ ಮೊದಲೇ ದೇಶ ವಿಭಜನೆ ಎನ್ನುವ ವಿಷ ಬೀಜದಿಂದ ಹೊಸ ಸಮಸ್ಯೆಯೊಂದು ಉದ್ಭವಿಸುತ್ತೆ. ಒಂದೆಡೆ ಪಾಕಿಸ್ತಾನದಿಂದ ಭಾರತಕ್ಕೆ ತಂಡೋಪತಂಡವಾಗಿ ಬರ್ತಾ ಇದ್ದ ಹಿಂದೂಗಳು, ಇನ್ನೊಂದೆಡೆ ಕಾಶ್ಮೀರ ಪ್ರದೇಶಕ್ಕಾಗಿ ಕಣಿವೆಯ ತಪ್ಪಲುಗಳಲ್ಲಿ ಅಡಗಿದ್ದ ಶತ್ರು ಸೇನೆ ದಾಳಿ ಮಾಡಿತ್ತು. ಆಗಲೇ ಜನರಲ್ ತಿಮ್ಮಯ್ಯನವರು ಅಖಾಡಕ್ಕೆ ಇಳಿದಿದ್ದು. ಭಾರತೀಯ ಸೇನಾಪಡೆಯ 19ನೇ ಇನ್ಫ್ಯಾಂಟ್ರಿ ವಿಭಾಗದ ನಾಯಕತ್ವ ವಹಿಸಿದ್ದ ಜನರಲ್ ತಿಮ್ಮಯ್ಯ 12,000 ಅಡಿ ಎತ್ತರದ ದುರ್ಗಮ ಪ್ರದೇಶಕ್ಕೆ ಸೇನಾ ಟ್ಯಾಂಕರ್ಗಳನ್ನ ತಗೊಂಡು ಹೋಗ್ಬಿಡ್ತಾರೆ. ಜೋಜಿಲಾ ಕಣಿವೆಯ ಮೇಲೆ ದಾಳಿ ನಡೆಸಿ ಪಾಕಿಸ್ತಾನಿ ಸೇನೆಯನ್ನ ಹಿಮ್ಮೆಟ್ಟಿಸ್ತಾರೆ. ಯಾವ ಮಟ್ಟಿಗೆ ಅಂದ್ರೆ, ಕಾಶ್ಮೀರಕ್ಕಾಗಿ ಬಂದಿದ್ದ ಪಾಕಿಗಳು ಜೀವ ಉಳಿದ್ರೆ ಸಾಕು ಅಂತ ಓಡ್ ಹೋಗಿದ್ರು. ಆಗ ತಿಮ್ಮಯ್ಯನವರು ಪ್ರಧಾನಿ ನೆಹರು ಅವರನ್ನ ಕುರಿತು, ನನಗೆ 3 ತಿಂಗಳ ಸಮಯ ಕೊಡಿ, ಪಾಕ್ ಸೇನೆಯನ್ನ ಮುಜಾಫರಾಬಾದ್ವರೆಗೆ ಅಟ್ಟಿಬಿಡ್ತೀವಿ ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, 12,000 ಅಡಿ ಎತ್ತರದ ಪ್ರದೇಶದಲ್ಲಿ ಯುದ್ಧ ಟ್ಯಾಂಕರ್ಗಳನ್ನ ಬಳಸಿದ ಮೊಟ್ಟ ಮೊದಲ ಸೇನಾಧಿಕಾರಿ ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ರು ಜನರಲ್ ತಿಮ್ಮಯ್ಯ. ಇದು ಒಂದು ಉದಾಹರಣೆಯಷ್ಟೇ. ಇಂತಹ ಹಲವು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿ ಭಾರತದ ಘನತೆಯನ್ನ ವಿಶ್ವ ಮಟ್ಟದಲ್ಲಿ ಹೆಚ್ಚಿಸಿದವರು ಜನರಲ್ ತಿಮ್ಮಯ್ಯ. 2ನೇ ವಿಶ್ವ ಯುದ್ಧದಲ್ಲಿ ಜಪಾನ್ ಸೇನೆ ಬರ್ಮಾ ದೇಶವನ್ನ ಮುತ್ತಿಕೊಂಡಿತ್ತು. ಆಗ ತಿಮ್ಮಯ್ಯನವರ ನೇತೃತ್ವದ ಭಾರತೀಯ ಸೇನೆ ಜಪಾನ್ ವಿರುದ್ಧ ಯುದ್ಧಕ್ಕೆ ನಿಂತು ಇತಿಹಾಸ ನಿರ್ಮಾಣ ಮಾಡುತ್ತೆ. ತಿಮ್ಮಯ್ಯ ಸಾಮಾನ್ಯ ಸೈನಿಕರಿಂದ ಜನರಲ್ ಹುದ್ದೆಗೆ ಏರಿದ್ದೇ ಒಂದು ರೋಚಕ ಹಿನ್ನೆಲೆ. 1906 ಮಾರ್ಚ್ 30ರಂದು ಮಡಿಕೇರಿಯಲ್ಲಿ ಜನಿಸಿದ ತಿಮ್ಮಯ್ಯನವರ ಪೂರ್ಣ ಹೆಸರು ಕೊಡೆಂದಿರ ಸುಬ್ಬಯ್ಯ ತಿಮ್ಮಯ್ಯ. ಕೊಡೆಂದಿರ ಅವರ ಮನೆತನದ ಹೆಸರು. ತಂದೆ ತಿಮ್ಮಯ್ಯ, ತಾಯಿ ಸೀತಮ್ಮ. ಮೂಲತಃ ಪ್ಲಾಂಟರ್ ಆಗಿದ್ದ ಅವರ ತಂದೆ ತಿಮ್ಮಯ್ಯನವರು ಆಗರ್ಭ ಶ್ರೀಮಂತರು. ಎಂಜಿನ್ ಚಾಲಕನಾಗಬೇಕು ಅನ್ನುವಂಥದ್ದು ತಿಮ್ಮಯ್ಯನವರ ಕನಸಾಗಿತ್ತು. ಆದ್ರೆ ತಂದೆ ತಾಯಿಗೆ ಮಗ ಸೇನೆಯಲ್ಲಿ ದೊಡ್ಡ ಅಧಿಕಾರಿಯಾಗಬೇಕು ಅನ್ನುವ ಹೆಬ್ಬಯಕ್ಕೆ. ಹೀಗಾಗಿ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹಾಗೂ ಬೆಂಗಳೂರಿನ ಬಿಷಪ್ ಕಾಟನ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯುತ್ತಾರೆ. ಭಾರತೀಯ ಸೇನೆಯ ಕಮಿಷನ್ ಹುದ್ದೆ ಪಡೆಯುವ ಉದ್ದೇಶದಿಂದ ಡೆಹ್ರಾಡೂನಿನ ಪ್ರಿನ್ಸ್ ಆಫ್ ವೇಲ್ಸ್ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯುತ್ತಾರೆ. ಅಲ್ಲಿಂದ ಬ್ರಿಟನ್ನಿನ ರಾಯಲ್ ಮಿಲಿಟರಿ ಅಕಾಡೆಮಿ ಸ್ಯಾಂಡರ್ಸ್ಗೆ ಆಯ್ಕೆಯಾಗುವ ಅವರು ಹೈಲ್ಯಾಂಡ್ ಲೈಟ್ ಇನ್ಫ್ಯಾಂಟ್ರಿಯಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ 1926ರಲ್ಲಿ ಸೇನೆಯನ್ನ ಸೇರಿಕೊಳ್ತಾರೆ. ಇದಾಗಿ 1-2 ವರ್ಷಗಳಲ್ಲೇ ನೈನಾ ಕಾರ್ಯಪ್ಪನವರನ್ನ ವಿವಾಹವಾದ ತಿಮ್ಮಯ್ಯನವರು ಪತ್ನಿ ಸಮೇತ ಬಲೂಚಿಸ್ತಾನದ ಕ್ವೆಟಾಗೆ ಹೋಗ್ತಾರೆ. ಅದೇ ವೇಳೆ ಅಲ್ಲಿ ಭಾರೀ ಭೂಕಂಪ ಸಂಭವಿಸಿಬಿಡುತ್ತೆ. ಆ ಪರಿಸ್ಥಿತಿಯಲ್ಲಿ ಪತಿ ಪತ್ನಿ ಇಬ್ಬರು ಭೂಕಂಪ ಪೀಡಿತ ಜನರ ರಕ್ಷಣೆಗೆ ನಿಲ್ತಾರೆ. ಜೊತೆಗೆ ಬಂಡುಕೋರ ಪಠಾಣ್ ಪಂಗಡಗಳ ವಿರುದ್ಧ ನಡೆದ ಕದನದಲ್ಲಿ ಯುದ್ಧ ತಂತ್ರ ಮಾಡಿ ಬಂಡುಕೋರರನ್ನ ಹತ್ತಿಕ್ತಾರೆ ತಿಮ್ಮಯ್ಯ. ಮುಂದೆ ಕ್ಯಾಪ್ಟನ್ ಆಗಿ ಪದೋನ್ನತಿ ಪಡೆದ ತಿಮ್ಮಯ್ಯನವರು ತಮ್ಮ ಸಾಮರ್ಥ್ಯವನ್ನ ಆಗಾಗ ನಿರೂಪಿಸ್ತಾನೆ ಬರ್ತಾರೆ. 1943ರಲ್ಲಿ ಮೇಜರ್ ಆಗಿ ಬಡ್ತಿ ಪಡೆಯುತ್ತಾರೆ. ಬಳಿಕ ಡೆಹ್ರಾಡೂನಿನ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಮುಖ್ಯಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಮರು ವರ್ಷ ಅಂದ್ರೆ 1944ರಲ್ಲಿ ತಾತ್ಕಾಲಿಕ ಲೆಫ್ಟಿನೆಂಟ್ ಆಗಿ 1953ರಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿಗೇರ್ತಾರೆ.
1957ರಲ್ಲಿ ಭಾರತೀಯ ಭೂಸೇನೆಯ 6ನೇ ಮುಖ್ಯಸ್ಥರಾದ ಲೆಫ್ಟಿನೆಂಟ್ ಜನರಲ್ ತಿಮ್ಮಯ್ಯ, 1959ರಲ್ಲಿ ಚೀನಾ ದೇಶ ಭಾರತದ ಮೇಲೆ ಯುದ್ಧ ಸಾರಥಿ ಅನ್ನುವ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಅಂದಿನ ಪ್ರಧಾನಿ ನೆಹರು ಮತ್ತು ರಾಷ್ಟ್ರಪತಿ ಕೃಷ್ಣ ಮೆನನ್ ತಿಮ್ಮಯ್ಯನವರ ಎಚ್ಚರಿಕೆಯನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಇದರಿಂದ ಬೇಸರಗೊಂಡಂತಹ ಜನರಲ್ ತಿಮ್ಮಯ್ಯ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ಆದ್ರೆ ತಪ್ಪಿನ ಅರಿವಾಗಿದ್ದರಿಂದ ನೆಹರು ಅವರು ತಿಮ್ಮಯ್ಯನವರ ರಾಜೀನಾಮೆಯನ್ನ ಸ್ವೀಕರಿಸುವುದಿಲ್ಲ. ಜನರಲ್ ತಿಮ್ಮಯ್ಯನವರು ನಿವೃತ್ತಿಯ ಬಳಿಕವೂ ಮನೆಯಲ್ಲಿ ಕೋರೋಕಿ ಆಗಲಿಲ್ಲ. ಯಾಕಂದ್ರೆ ಅವರ ಸೇವೆಯನ್ನ ಬಯಸಿದ ಸಂಯುಕ್ತ ರಾಷ್ಟ್ರಗಳು ಸೈಪ್ರಸ್ನಲ್ಲಿ ತಮ್ಮ ಸೇನೆಯ ಮುಂದಾಳತ್ವವನ್ನ ನೀಡಿದ್ವು. ಹೀಗೆ ತಮ್ಮ ಜೀವನದುದ್ದಕ್ಕೂ ಮಹತ್ ಕಾರ್ಯಗಳನ್ನ ಮಾಡ್ತಾ ಇತಿಹಾಸ ನಿರ್ಮಿಸಿದ ಜನರಲ್ ತಿಮ್ಮಯ್ಯನವರು 1965 ಡಿಸೆಂಬರ್ 18ರಂದು ನಿಧನ ಹೊಂದಿದ್ರು. ತಿಮ್ಮಯ್ಯನವರ ಸೇವೆಯನ್ನ ಗೌರವಿಸಿದ ಸೈಪ್ರಸ್ ದೇಶ ಜನರಲ್ ತಿಮ್ಮಯ್ಯನವರ ಸ್ಮರಣಾರ್ಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿತ್ತು. ತಿಮ್ಮಯ್ಯನವರು ವಾಸವಾಗಿದ್ದ ರಸ್ತೆಗೆ ಜನರಲ್ ತಿಮ್ಮಯ್ಯ ರಸ್ತೆ ಅನ್ನುವ ಹೆಸರನ್ನೇ ನಾಮಕರಣ ಮಾಡಿತು. 70ರ ದಶಕದಲ್ಲಿ ಆಗ್ರಾ ನಗರದ ಪ್ರಮುಖ ರಸ್ತೆಗೆ ತಿಮ್ಮಯ್ಯನವರ ಹೆಸರನ್ನೇ ಇಡಲಾಗಿದೆ. ಬೆಂಗಳೂರಿನ ರೆಜ್ಮಂಡ್ ವೃತ್ತದಿಂದ ವಿಮಾನ ನಿಲ್ದಾಣದವರೆಗಿನ ರಸ್ತೆಗೂ ಜನರಲ್ ತಿಮ್ಮಯ್ಯ ರಸ್ತೆ ಎಂದೇ ನಾಮಕರಣ ಮಾಡಲಾಗಿದೆ. ಅದೇನೇ ಇರಲಿ, ಕೊಡಗಿನ ವೀರ ಜನರಲ್ ತಿಮ್ಮಯ್ಯ ಕನ್ನಡಿಗರು ಹಾಗೂ ಭಾರತೀಯರ ಶೌರ್ಯದ ಪ್ರತೀಕವಾಗಿದ್ದಾರೆ. ಅವರು ತೋರಿದ ಧೈರ್ಯ, ಅವರ ಸಾಧನೆ ಎಂದಿಗೂ ಭಾರತೀಯ ಇತಿಹಾಸ ಪುಟದಲ್ಲಿ ಅಜರಾಮರ.